ನಾರಂಪಾಡಿ ಇದು ಕೇರಳದ ಕಾಸರಗೋಡು ಜಿಲ್ಲೆಯ ಒಂದು ಪುಟ್ಟ ಪ್ರದೇಶ. ಈ ನಾರಂಪಾಡಿಯಲ್ಲಿ ಪ್ರಸಿದ್ಧವಾದ ಒಂದು ದೇವಾಲಯವಿದೆ, ಅದುವೇ ನಾರಂಪಾಡಿ ಶ್ರೀ ಉಮಾಮಹೇಶ್ವರ ದೇವಾಲಯ. ಈ ದೇವಾಲಯದಲ್ಲಿ ಶಿವ ಪಾರ್ವತಿಯ ಪ್ರತಿಷ್ಠೆಯನ್ನು ಕಾಣಬಹುದಾಗಿದೆ. ಈ ಉಮಾಮಹೇಶ್ವರ ದೇವರಿಗೆ ದಿನನಿತ್ಯ ವಿಶೇಷ ಪೂಜೆ ಪುರಸ್ಕಾರಗಳು ನಡೆಯುತ್ತದೆ. ದೇವಾಲಯಕ್ಕೆ ಬರಲು ದಾರಿ ಎಂದರೆ ಮುಳ್ಳೇರಿಯ ಬದ್ಯಡ್ಕ ಮಾರ್ಗವಾಗಿ. ಮುಳ್ಳೇರಿದಿಂದ ಬರುತ್ತಿದ್ದರೆ 5 ಕಿಲೋಮೀಟರ್ ಬದ್ಯಡ್ಕ ಮಾರ್ಗದಲ್ಲಿ ಸಂಚರಿಸಿದರೆ ನಾರಂಪಾಡಿ ಬಸ್ ಸ್ಟಾಪ್ ಸಿಗುತ್ತದೆ. ಈ ಬಸ್ ಸ್ಟಾಪ್ ಪಕ್ಕದಲ್ಲೇ ಈ ಉಮಾಮಹೇಶ್ವರನ ದೇವಾಲಯ ಕಾಣಪಡುತ್ತದೆ. ಅದೇ ರೀತಿ ಬದ್ಯಡ್ಕದಿಂದ ಮುಳ್ಳೇರಿಯ ಮಾರ್ಗವಾಗಿ ಬರುತ್ತಿದ್ದರೆ 6 ಕಿಲೋಮೀಟರ್ ತಗಲುತ್ತದೆ ಈ ದೇವಾಲಯಕ್ಕೆ. ದೇವಾಲಯದಲ್ಲಿ ವಿಶೇಷ ಪೂಜೆ ಎಂದರೆ ಸ್ವಯಂವರ ಪೂಜೆ. ಕಲ್ಯಾಣ ಪ್ರಾಪ್ತಿಗಾಗಿ ಈ ಸ್ವಯಂವರ ಪೂಜೆ ಮಾಡುತ್ತಾರೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರದಂದು ಈ ವಿಶೇಷ ಸ್ವಯಂವರ ಪೂಜೆ ನಡೆಯುತ್ತದೆ. ಈ ಸ್ವಯಂವರ ಪೂಜೆ ನಡೆಸಲು ಊರ ಪರ ಊರುಗಳಿಂದ ಅದೆಷ್ಟೋ ಭಕ್ತರು ಈ ಉಮಾಮಹೇಶ್ವರನ ಸನ್ನಿಧಿಗೆ ಬಂದು ಸೇರಿ ಪ್ರಾರ್ಥನೆ ನಡೆಸಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಇಲ್ಲಿಯ ದೈನಂದಿನ ಪೂಜಾ ಸಮಯಗಳೆಂದರೆ ಬೆಳಿಗ್ಗೆ 7:45, ಮಧ್ಯಾಹ್ನ 12:30 ಮತ್ತು ರಾತ್ರಿ 7:45 ನಡೆಯುತ್ತದೆ. ಈ ದೇವಾಲಯದ ಮುಂಭಾಗದಲ್ಲಿ ಶ್ರೀ ಪೂಮಾಣಿ ಗಿಣ್ಣಿಮಾನಿ ದೇವರ ಗುಡಿಯನ್ನು ಕಾಣಬಹುದು. ದೇವಾಲಯದ ಎದುರು ಭಾಗದಲ್ಲಿ ಒಂದು ಪಾಂಡವರ ಕೆರೆಯನ್ನು ಕಾಣಬಹುದಾಗಿದೆ. ಈ ದೇವಾಲಯದ ವರ್ಷಾವಧಿ ಜಾತ್ರಾ ಮಹೋತ್ಸವ 5 ದಿನಗಳು ನಡೆಯುತ್ತದೆ. ಇದಲ್ಲದೆ ಶಿವರಾತ್ರಿ ದಿನದಂದು ಈ ಉಮಾಮಹೇಶ್ವರನ ದೇವಾಲಯದಲ್ಲಿ ವಿಶೇಷ ಶಿವರಾತ್ರಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಇಂದು ದೇಶದೆಲ್ಲೆಡೆ ಮಹಾಶಿವರಾತ್ರಿ ಸಂಭ್ರಮಾಚರಣೆಯಿಂದ ಆಚರಿಸಲಾಗುತ್ತದೆ. ಈ ಉಮಾಮಹೇಶ್ವರನ ದೇವಾಲಯದಲ್ಲೂ ಕೂಡ ವಿಶೇಷ ಜಾತ್ರಾ ಮಹೋತ್ಸವ ನಡೆಯುತ್ತಿದೆ. ಮಹಾಶಿವರಾತ್ರಿ ಮಾಸದ ಅತಿ ಹೆಚ್ಚು ಕತ್ತಲು ಕವಿದ ದಿನ. ಜಾಗರಣೆಯೇ ಶಿವರಾತ್ರಿಯ ಮೂಲ ಉದ್ದೇಶ. ಜಾಗರಣೆ ಮಾಡುತ್ತಾ ರಾತ್ರಿಯಿಡೀ ಎಚ್ಚರವಿದ್ದು ಜಗತ್ತನ್ನು ಕಾಪಾಡುವ ಶಿವನನ್ನು ಭಕ್ತಿಯಿಂದ ಧ್ಯಾನಿಸುತ್ತಾರೆ.
ಹಿಂದೂ ಧರ್ಮದಲ್ಲಿ ಶಿವರಾತ್ರಿಗೆ ಅದರದ್ದೇ ಆದ ಮಹತ್ವವಿದೆ. ಶಿವರಾತ್ರಿಗೆ ಉಪವಾಸವಿದ್ದು ವೃತ ಮಾಡುವುದು ಬಹಳ ಮುಖ್ಯ. ಶಿವರಾತ್ರಿಯಂದು ದಿನವಿಡೀ ಉಪವಾಸ ಮಾಡಿ ಜಾಗರಣೆ ಮಾಡಿ ಶಿವನನ್ನು ರಾತ್ರಿ ಇಡೀ ಪೂಜಿಸುತ್ತಾರೆ. ಈ ದಿನ ಶಿವನಿಗೆ ಅತ್ಯಂತ ಇಷ್ಟವಾದ ಬಿಲ್ವಪತ್ರೆಯನ್ನು ಅರ್ಪಿಸಿ ಉಪವಾಸವಿದ್ದು ಶಿವ ಜಪ ಭಜನೆ ಮಾಡುತ್ತಾ ಭಕ್ತರು ಶಿವನ ಕೃಪೆಗೆ ಪಾತ್ರರಾಗುತ್ತಾರೆ. ಶಿವರಾತ್ರಿ ಪ್ರಯುಕ್ತ ನಾರಂಪಾಡಿ ಉಮಾಮಹೇಶ್ವರನ ದೇವಾಲಯದಲ್ಲಿ ವಿಶೇಷ ಜಾತ್ರಾ ಮಹೋತ್ಸವ, ವಿಶೇಷ ಪೂಜೆ, ಅಭಿಷೇಕ, ವೇದ ಮಂತ್ರಘೋಷ, ಪೂಜಾ ಕಾರ್ಯಗಳು ಇಲ್ಲಿ ನಡೆಯುತ್ತದೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಈ ವಿಶೇಷ ಜಾತ್ರಾ ಮಹೋತ್ಸವಕ್ಕೆ ಶ್ರೀ ಉಮಾಮಹೇಶ್ವರನ ಸನ್ನಿಧಿಗೆ ಬಂದು ಸೇರುತ್ತಾರೆ. ಇಲ್ಲಿಗೆ ನಾರಂಪಾಡಿ ಉಮಾಮಹೇಶ್ವರನ ದೇವಾಲಯದ ಮತ್ತು ಶಿವರಾತ್ರಿಯ ಮಹತ್ವದ ಬಗೆಗಿನ ಮಾಹಿತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ಸ್ಥಳಗಳ ಬಗ್ಗೆ, ಹೊಸ ಹೊಸ ವಿಷಯಗಳ ಬಗ್ಗೆ ತಿಳಿಸುತ್ತೇವೆ. ಹಾಗೆ ನಮ್ಮ ಪ್ಲೇನೌ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಪ್ರೆಸ್ ಮಾಡಿ.